ಬೆಲ್ಲಿ ಫ್ಯಾಟ್ ಅಂತ ಏನು ಹೇಳ್ತಾರೆ ಈ ಸೊಂಟದ ಸುತ್ತಲೂ ಫ್ಯಾಟ್ ಬೇಗ ಬಂದ್ಬಿಡ್ತದೆ ಮೊದಲನೇ ಕಾರಣ ಅಂದರೆ ಅಜೀರ್ಣ ಮತ್ತು ಮಲಬದ್ಧತೆ ಪ್ರೋಟೀನಿನ ಅಂಶ ಕಮ್ಮಿ ಇದ್ದಾಗಲೂ ಕೂಡ ನಮ್ಮಲ್ಲಿ ಬೊಜ್ಜು ಹೆಚ್ಚಾಗಿ ಸೃಷ್ಟಿಯಾಗ್ತದೆ ಆ ರಿಫೈಂಡ್ ಎಣ್ಣೆಯನ್ನು ರಿಫೈಂಡ್ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಒಳ್ಳೆಯ ಕೊಲೆಸ್ಟ್ರಾಲನ್ನು ತೆಗಿತಾರೆ ಪ್ರೋಟೀನನ್ನು ತೆಗಿತಾರೆ ನಮ್ಮ ಜೀವನ ಶೈಲಿ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರ ಸತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಬೆಲ್ಲಿ ಫ್ಯಾಟ್ ಅಂತ ಏನು ಹೇಳ್ತಾರೆ ಸೊಂಟದ ಸುತ್ತಲೂ ಇರುವ ಬೊಜ್ಜನ್ನು ಕರಗಿಸುವ ಮನೆಮದ್ದನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಈ ಸೊಂಟದ ಸುತ್ತಲೂ ಫ್ಯಾಟ್ ಬೇಗ ಬಂದ್ಬಿಡ್ತದೆ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ ಮೊದಲನೇ ಕಾರಣ ಅಂದರೆ ಅಜೀರ್ಣ ಮತ್ತು ಮಲಬದ್ಧತೆ ಈ ಅಜೀರ್ಣ ಮಲಬದ್ಧತೆಯಿಂದ ಕೆಲವೊಬ್ಬರಿಗೆ ಹಾರ್ಮೋನ್ ವ್ಯತ್ಯಾಸಗಳಾಗ್ತವೆ ಅದರಿಂದ ಬೆಲ್ಲಿ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ ಈ ಅಜೀರ್ಣ ಮಲಬದ್ಧತೆಯಿಂದ ಮೆನೋಪಾಸ್ ಟೈಮಲ್ಲಿ ಅಂದರೆ ಹೆಣ್ಮಕ್ಕಳಿಗೆ ಋತು ನಿಲ್ಲುವ ಸಂದರ್ಭದಲ್ಲಿ ಹಲವಾರು ಆಂತರಿಕವಾಗಿ ವಾತ ಪಿತ್ತ ಕಪ ವಿಕಾರಗಳು ಸಂಭವಿಸ್ತವೆ ಅದನ್ನೇ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಅಂತಲೂ ಕರೀತಾರೆ ಅದರಿಂದನೂ ಕೂಡ ಬೊಜ್ಜು ಸೃಷ್ಟಿಯಾಗುತ್ತೆ ಇದೇ ಅಜೀರ್ಣ ಮತ್ತು ಮಲಬದ್ಧತೆಯಿಂದ ಶರೀರದಲ್ಲಿ ಟ್ರೈಗ್ಲಿಸೈಡು ಕೊಲೆಸ್ಟ್ರಾಲು ಜಾಸ್ತಿ ಆಗುತ್ತೆ ಅದರಿಂದ ಕೂಡ ಬೆಲ್ಲಿ ಫ್ಯಾಟ್ ಹೆಚ್ಚಾಗಿ ಕ್ರಿಯೇಟ್ ಆಗ್ತದೆ ಆಮೇಲೆ ಆಮೇಲೆ ಏನು ಅಂತ ಹೇಳಿದ್ರೆ ಲೋ ಪ್ರೋಟೀನ್ ಡೈಟ್ ನಮ್ಮ ಆಹಾರದಲ್ಲಿ ಪ್ರೋಟೀನಿನ ಅಂಶ ಕಮ್ಮಿ ಇದ್ದಾಗಲೂ ಕೂಡ ನಮ್ಮಲ್ಲಿ ಬೊಜ್ಜು ಹೆಚ್ಚಾಗಿ ಸೃಷ್ಟಿಯಾಗ್ತದೆ ಪ್ರೋಟೀನ್ ತಿಂತಾ ಇರೋದಿಲ್ಲ ಕೆಲವು ಜನ ಪ್ರೋಟೀನ್ ಫ್ಯಾಟ್ ಅನ್ನ ಕ್ರಿಯಾಶೀಲಗೊಳಿಸಿ ಬೊಜ್ಜು ಸೃಷ್ಟಿಯಾಗದಿರೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಶಕ್ತಿ ಪ್ರೋಟೀನಲ್ಲಿದೆ ಅದಕ್ಕೆ ಆಹಾರದಲ್ಲಿ ಸಮರ್ಪಕವಾಗಿ ಪ್ರೋಟೀನ್ ಇರಬೇಕು ಅದಕ್ಕೆ ನಮ್ಮ ಹಿಂದಿನ ಏನು ಮಾಡ್ತಿದ್ರು ಅಂದರೆ ಬೇಳೆಕಾಳುಗಳನ್ನು ಸೇವಿಸ್ತಾ ಇದ್ದರು ಎಣ್ಣೆ ಒರಿಜಿನಲ್ ಸಿಗ್ತಾ ಇತ್ತು ಈಗ ಏನು ವಿಚಿತ್ರ ಅಂದರೆ ಗೌರ್ಮೆಂಟ್ನವರೇ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಸುಮ್ಮನೆ ಚೂಟೋದು ಅವರೇ ಕಣ್ಣೀರು ಒರೆಸೋದು ಅವರೇ ಹೀಗೆ ನೆಪ ಯಾಕೆ ಎಣ್ಣೆಗೆ ಪರ್ಮಿಷನ್ ಕೊಡ್ಬೇಕು ಹೇಳಿ ಸರ್ಕಾರದವ್ರಿಗೆ ಗೊತ್ತಿಲ್ವಾ ಯಾವ ಎಣ್ಣೆ ಅಂತ ಹೇಳ್ಕೊಂಡಿದಿರಿ ಅಡುಗೆ ಎಣ್ಣೆ ನೀವು ಬಳಸೋ ಅಡುಗೆ ಎಣ್ಣೆ ನೂರೈವತ್ತು ಇನ್ನೂರು ರೂಪಾಯಿ ಕೆ ಜಿ ಕೊಡ್ತಾರೆ ಆದರೆ ಒಂದು ಕೆ ಜಿ ಎಣ್ಣೆ ತೆಗಿಬೇಕಂದ್ರೆ ಎಣ್ಣೆ ಕಾಳುಗಳಿಗೆ ಖರ್ಚು ಮುನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಖರ್ಚಾಗ್ತದೆ ಎಣ್ಣೆ ಕಾಳುಗಳಿಗೆ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಖರ್ಚು ಮಾಡಿ ನೂರೈವತ್ತು ಎರಡು ನೂರು ರೂಪಾಯಿ ಎಣ್ಣೆ ಯಾರು ಕೊಡ್ತಾರೆ ಹೇಳಿ ನೋಡೋಣ ಅದರಲ್ಲಿ ಪ್ಯಾರಾಪಿನ್ ವೇಸ್ಟೇಜ್ ಇದ್ದಾರೆ ಪೆಟ್ರೋಲಿಯಂ ವೇಸ್ಟೇಜನ್ನು ಅದು ನಮ್ಮ ಸರ್ಕಾರಕ್ಕೂ ಗೊತ್ತಿದೆ ಆದರೂ ಸುಮ್ಮನಿದ್ದಾರೆ ಅವರೇ ಪರ್ಮಿಷನ್ ಕೊಡ್ತಾರೆ ಅವರೇ ಬ್ರ್ಯಾಂಡ್ಗೆ ಅವರೇ ಲೈಸೆನ್ಸ್ ಕೊಡ್ತಾರೆ ಇಂಥ ಎಣ್ಣೆ ತಿಂದರೆ ಮತ್ತಿ ಆಗಬಾರ್ದು ನಮ್ಮ ಪರಿಸ್ಥಿತಿ ಪೆಟ್ರೋಲ್ ತಿಂದರೆಬಾರ್ದು ಹೇಳಿ ನೋಡೋಣ ಇಂದಿನ ನಮ್ಮ ಪೂರ್ವಜರು ಶುದ್ಧ ಎಣ್ಣೆ ತಿಂತಾಯಿದ್ರು ಅದಕ್ಕೆ ಅವರ ಆರೋಗ್ಯದಲ್ಲಿ ಗಟ್ಟಿತನ ಇರುತ್ತಿತ್ತು ಆ ಥರ ಬೊಜ್ಜು ಗಿಜ್ಜು ಬರ್ತಾ ಇರಲಿಲ್ಲ ಈಗ ಯಾರು ನೋಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬೆಲ್ಲಿ ಫ್ಯಾಟ್ ಹೆಚ್ಚು ತುಂಬಿರ್ತದೆ ಹಾಗೆ ಸೊಂಟದ ಸುತ್ತಲೂ ಕೊಬ್ಬು ತುಂಬಿರ್ತದೆ ಯಾಕಂದರೆ ಎಣ್ಣೆ ಶುದ್ಧವಾಗಿಲ್ಲ ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಆ ಒಂದು ಆಹಾರದ ಸೇವೆಯನ್ನು ನಾವು ಹೇಳಿ ನಮ್ಮ ಆರೋಗ್ಯ ಮಹಾಮನೆಯಿಂದ ನಾವು ಕೋಲ್ಡ್ ಪ್ರೆಸ್ ಗಾಣದ ಎಣ್ಣೆಯನ್ನು ತಯಾರಿಸ್ತಾ ಇದ್ದೇವೆ ಅದು ನಿಮಗೆ ಬೇಕು ಅಂದರೆ ನಮ್ಮ ಆಶ್ರಮದಿಂದ ತರಿಸ್ಕೋಬೋದು ಯಾಕಂದರೆ ಈ ಒಂದು ಪ್ರಚಾರವನ್ನು ನಾವು ಮಾಡಲೇಬೇಕಾಗಿದೆ ಅನಿವಾರ್ಯತೆ ಎದುರಾಗಿದೆ ಇಲ್ಲಾಂದರೆ ಎಣ್ಣೆ ಹೆಸರಿನಲ್ಲಿ ವಿಷ ತಿಂದು ತಿಂದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಜೀವನ ಪರ್ಯಂತ ಆಸ್ಪತ್ರೆಗೆ ಕಲಿಯೋ ಪರಿಸ್ಥಿತಿ ಬರಬಾರ್ದು ಅನ್ನೋದು ನಮ್ಮ ಉದ್ದೇಶ ನಿಮ್ಮ ಹತ್ತಿರದಲ್ಲಿ ಏನಾದರೂ ಕೋಲ್ಡ್ ಪ್ರೆಸ್ ಆಯಿಲ್ ಸಿಗ್ತಿದ್ರೆ ದಯವಿಟ್ಟು ಅಲ್ಲಾದರೂ ಕೂಡ ತಾವು ಅದನ್ನು ತೆಗೆದುಕೊಳ್ಬೋದು ಒಟ್ಟಿನಲ್ಲಿ ಶುದ್ಧ ಎಣ್ಣೆ ನಮ್ಮ ಆರೋಗ್ಯದಲ್ಲಿ ಈ ಒಂದು ಶಕ್ತಿನ ಗುಡ್ ಕೊಲೆಸ್ಟ್ರಾಲ್ ಎಚ್ ಡಿ ಎಲ್ ಅಂತ ಹೇಳ್ತಾರೆ ಅದನ್ನು ಸೃಷ್ಟಿ ಮಾಡುತ್ತದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಈ ಒಂದು ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಕಮ್ಮಿ ಆಗ್ತದೆ ಕೊಬ್ಬು ಕೊಲೆಸ್ಟ್ರಾಲು ಕಮ್ಮಿ ಆಗ್ತದೆ ಒಬ್ಯಾಸಿಟಿ ಇದರಿಂದ ಕಮ್ಮಿ ಆಗ್ತದೆ ಫ್ಯಾಟ್ ಮೆಟಾಬಿಲಿಸಮ್ ಕ್ರಿಯಾಶೀಲ ಆಗುತ್ತೆ ಒಳ್ಳೆಯ ಒರಿಜಿನಲ್ ಎಣ್ಣೆ ತಿನ್ನೋದರಿಂದ ಅದರಲ್ಲೂ ಪ್ರೋಟೀನ್ ಅಂಶ ಇರ್ತದೆ ರಿಫೈನ್ಡ್ ಅಂತ ಹೇಳ್ತಾರೆ ಎಣ್ಣೆ ಆ ರಿಫೈನ್ಡ್ ಎಣ್ಣೆಯನ್ನು ರಿಫೈಂಡ್ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಒಳ್ಳೆಯ ಕೊಲೆಸ್ಟ್ರಾಲ್ನು ತೆಗಿತಾರೆ ಪ್ರೋಟೀನನ್ನು ತೆಗಿತಾರೆ ಆ ಎಣ್ಣೆ ಏನಾಗಿರುತ್ತದೆ ಅಂದರೆ ನೀರು ಥರ ಇರ್ತದೆ ಅದರಿಂದ ನಮ್ಮಲ್ಲಿ ಸ್ನಿಗ್ಧತೆ ಬರೋದಿಲ್ಲ ಪ್ರೋಟೀನ್ ವ್ಯವಸ್ಥೆ ಸರಿಯಾಗಿ ನಮ್ಮ ಶರೀರಕ್ಕೆ ಸಿಗೋದಿಲ್ಲ ಇದರಿಂದ ನಮ್ಮಲ್ಲಿ ಈ ಬೆಲ್ಲಿ ಫ್ಯಾಟ್ ಹೆಚ್ಚಾಗುತ್ತೆ ಅದನ್ನು ಉಲ್ಟಾ ನಿಮಗೆ ಸುಳ್ಳು ಪ್ರಚಾರ ಮಾಡಿ ಆ ಎಣ್ಣೆ ತಿನ್ನಿ ಅಂತ ಹೇಳ್ತಾರೆ ಅದರಿಂದ ಕೊಲೆಸ್ಟ್ರಾಲ್ ಕರಗುತ್ತೆ ಬೊಜ್ಜು ಕರಗುತ್ತೆ ಅಂಥೇಳಿ ರಿಫೈನ್ಡ್ ಆಯಿಲಿಂದ ಉಲ್ಟಾ ಆದ್ದರಿಂದ ಬೊಜ್ಜು ಕೊಲೆಸ್ಟ್ರಾಲ್ ಕರಗೋದಿಲ್ಲ ಹೆಚ್ಚಾಗುತ್ತೆ ಇದನ್ನು ತಿಳ್ಕೋಬೇಕು ಆಮೇಲೆ ಮತ್ತೊಂದೇನು ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ ಕೆಲವು ಜನ ಕುಂತೇ ಕೆಲಸ ಮಾಡ್ತಾ ಇರ್ತಾರೆ ಬೆಳಗ್ಗೆನೂ ವ್ಯಾಯಾಮ ಮಾಡೋದಿಲ್ಲ ವಾಕಿಂಗು ಕೂಡ ಮಾಡೋದಿಲ್ಲ ಏನು ದೈಹಿಕ ಶ್ರಮನೇ ಇರೋದಿಲ್ಲ ಅಂಥವ್ರಿಗೂ ಕೂಡ ಈ ಒಂದು ಬೊಜ್ಜು ಬೆಲ್ಲಿ ಫ್ಯಾಟ್ ಹೆಚ್ಚಾಗ್ತದೆ ಆಫೀಸ್ನಲ್ಲಿ ಕೆಲಸ ಮಾಡೋರು ಬ್ಯಾಂಕ್ನಲ್ಲಿ ಕೆಲಸ ಮಾಡೋರು ಕುಂತ್ ಕೆಲಸ ಮಾಡೋರು ಜಾಸ್ತಿ ಈ ಡ್ರೈವರ್ಸು ಗಾಡಿ ಓಡಿಸ್ತಾ ಇರ್ತಾರಲ್ಲ ಅವರೆಲ್ಲ ಇವರಿಗೆಲ್ಲ ಹೆಚ್ಚಾಗಿ ಬರಲಿಕ್ಕೆ ಕಾರಣ ಏನಂತ ಹೇಳಿದರೆ ದೈಹಿಕ ಶ್ರಮ ಇರೋದಿಲ್ಲ ಅದಕ್ಕೆ ನೀವು ದೈಹಿಕ ಶ್ರಮವನ್ನು ಅಟ್ಲೀಸ್ಟ್ ಬೆಳಗ್ಗೆ ಸಂಜೆ ಒಂದೊಂದು ಅವರ್ ಯೋಗಾಸನಗಳು ಮಾಡೋದಾಗಲಿ ವಾಕಿಂಗ್ ಮಾಡೋದಾಗಲಿ ಮಾಡಲೇಬೇಕಾಗ್ತದೆ ಇದು ಕೂಡ ಬೆಲ್ಲಿ ಫ್ಯಾಟಿಗೆ ಕಾರಣ ಮತ್ತು ಪರಿಹಾರವನ್ನು ಕೂಡ ಅದರ ಜೊತೆಗೇ ಹೇಳಿದೆ ಇನ್ನು ಈ ಎಲ್ಲ ಕಾರಣಗಳಿಂದ ಆ ಒಂದು ಫ್ಯಾಟ್ ಬೆಲ್ಲಿ ಫ್ಯಾಟ್ ಹೆಚ್ಚಾಗ್ತಾ ಇದೆ ಕೆಲವೊಬ್ಬರಿಗೆ ದುಶ್ಚಟಗಳಿಂದನೂ ಕೂಡ ಬೆಲ್ಲಿ ಫ್ಯಾಟ್ ಹೆಚ್ಚಾಗ್ತದೆ ಆಲ್ಕೋಹಾಲಿಂದ ಬೀಡಿ ಸಿಗರೆಟ್ ಗುಟ್ಕ ತಂಬಾಕಿನ ಸೇವನೆಯಿಂದ ಕೂಡ ಬೆಲ್ಲಿ ಫ್ಯಾಟ್ ಹೆಚ್ಚಾಗ್ತದೆ ಮತ್ತು ಫಾಸ್ಟ್ ಫುಡ್ ಜಂಕ್ ಫುಡ್ಗಳನ್ನು ತಿನ್ನೋದ್ರಿಂದ ಕೂಡ ಈ ಫ್ಯಾಟ್ ಹೆಚ್ಚಾಗ್ತದೆ ಇವುಗಳೆಲ್ಲ ನಾವು ಬಿಡಬೇಕು ಆಮೇಲೆ ಕೆಲವೊಂದಿಷ್ಟು ಯೋಗಾಸನಗಳನ್ನ ಹೇಳ್ತೇನೆ ನಿಮಗೆ ಬೆಲ್ಲಿ ಫ್ಯಾಟ್ ಬರಬರ ಕರಗ್ತದೆ ಬೇಗ ಕರಗ್ತದೆ ಸೂರ್ಯ ನಮಸ್ಕಾರ ಇಸ್ ಬೆಸ್ಟ್ ನಾವು ಸೂರ್ಯ ನಮಸ್ಕಾರದ ಬಗ್ಗೆ ಒಂದು ವಿಡಿಯೋ ಮಾಡಿದೆ ಹನ್ನೆರಡು ಆಸನಗಳ ಒಂದು ಗುಚ್ಛ ಅದು ಎಂಬತ್ನಾಲ್ಕು ಲಕ್ಷ ಹೇಳ್ತಾರೆ ಆಯುರ್ ಇದು ಯೋಗದಲ್ಲಿ ಆ ಎಂಬತ್ನಾಲ್ಕು ಲಕ್ಷ ಆಸನಗಳಿಗೆ ಸಮ ಸೂರ್ಯ ನಮಸ್ಕಾರ ಅಂತ ನಾವು ಹೇಳ್ತೇವೆ ಸೂರ್ಯ ನಮಸ್ಕಾರ ಪ್ರತಿದಿನ ಯಾರು ಅರ್ಧ ಗಂಟೆ ಮಾಡ್ತಾರೆ ಅವ್ರಿಗೆ ಬೆಲ್ಲಿ ಫ್ಯಾಟ್ ಇರೋದಿಲ್ಲ ಅದಾದಮೇಲೆ ವಿಶೇಷ ಆಸನಗಳು ಹೇಳಿದ್ರೆ ಈ ಸೇತು ಬಂದಾಸನ ಆಮೇಲೆ ಮರ್ಕಟಾಸನ ಐದೈದು ನಿಮಿಷ ಮಾಡಬೇಕು ಇವನ್ನೆಲ್ಲ ಪವನಮುಕ್ತಾಸನ ಈ ಆಸನಗಳ ಅಭ್ಯಾಸವನ್ನು ಮಾಡೋದು ಇವುಗಳಿಂದ ಆ ಒಂದು ಬೆಲ್ಲಿ ಫ್ಯಾಟ್ ಬೇಗ ಕರಗ್ತದೆ ಇಷ್ಟು ಮಾಡಿದ್ರೆ ಇದು ಯೋಗದಲ್ಲಿ ನಿಮಗೆ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತದೆ ಇದಾದ ಮೇಲೆ ಕೆಲವೊಂದಿಷ್ಟು ಮನೆ ಮದ್ದುಗಳನ್ನು ಕೂಡ ನಿಮಗೆ ಹೇಳ್ತೇನೆ ಅದೇನು ಅಂತ ಹೇಳಿದರೆ ಸೈಂಧವ ಲವಣವನ್ನು ಎಳ್ಳೆಣ್ಣೆಯಲ್ಲಿ ಮಿಶ್ರಣ ಮಾಡಬೇಕು ಒಂದು ಅರ್ಧ ಲೀಟ್ರ್ ಅಥವಾ ಒಂದು ಲೀಟ್ರ್ ಒಂದು ಲೀಟ್ರ್ ಎಳ್ಳೆಣ್ಣೆಯಲ್ಲಿ ಒಂದು ಇಪ್ಪತ್ತರಿಂದ ಸಾರಿ ಒಂದು ನೂರಿಂದ ನೂರ ಐವತ್ತು ಗ್ರಾಮ್ನಷ್ಟು ಸೈಂಧವ ಲವಣವನ್ನು ಹಾಕಿ ಅದನ್ನು ಅದರಲ್ಲಿ ಕರಗೋ ರೀತಿಯಲ್ಲಿ ಅಲುಗಾಡಿಸಿ ಇಡಬೇಕು ಅದಾದ ಮೇಲೆ ಅದೇ ಎಣ್ಣೆಯಿಂದ ಎಲ್ಲಿ ಫ್ಯಾಟ್ ಇರ್ತದೆ ಅಲ್ಲಿ ಬಿಸಿ ಆಗೋ ರೀತಿಯಲ್ಲಿ ಉಜ್ಜಬೇಕು ಇದಕ್ಕೆ ಸೈಂಧವ ತೈಲ ಅಂತ ಹೇಳ್ಬೋದು ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಇದನ್ನು ಆಯುರ್ವೇದದಲ್ಲಿ ಲವಣ ತೈಲ ಅಂತಲೂ ಕರೀತಾರೆ ನಿಮ್ಮ ಫ್ಯಾಟ್ ಸೆಲ್ಗಳು ಬೇಗ ಬರ್ನ್ ಆಗ್ತವೆ ಇದೊಂದು ಆಯ್ತಾ ಇನ್ನು ಮೂರು ದಿನ ಮಕ್ಕಳಿಗೆ ಟೈಟಾಗಿ ಬಟ್ಟೆ ಕಟ್ಟಬೇಕು ಬಿಚ್ಚಲೇಬಾರ್ದನ್ನು ಊಟ ಮಾಡೋ ಟೈಮಲ್ಲಿ ಬಿಚ್ಚಬಾರ್ದು ಏನು ಬಿಚ್ಚಬಾರ್ದು ಸ್ನಾನ ಮಾಡೋ ಟೈಮಲ್ಲಿ ಮಾತ್ರ ಮತ್ತೆ ಬಿಚ್ಚಿ ಮತ್ತೆ ಹಾಕ್ಕೊಳ್ಬೋದು ಟೈಟಾಗಿ ಒಂದು ಬಟ್ಟೆಯನ್ನು ಅದನ್ನು ಚೆನ್ನಾಗಿ ಚೌಕ ಮಡಚಬೇಕು ಮಡಚ್ಕೊಂಡು ಪೂರ್ತಿ ಬೆಲ್ಟ್ ಥರ ಅದನ್ನು ಕಟ್ಟಿ ಸುತ್ತಿ ಅದನ್ನು ಟೈಟಾಗಿ ಕಟ್ಕೋಬೇಕು ಅದ್ರ ಮೇಲೆ ಬೇಕಾದ್ರೆ ಅದನ್ನು ಪೂರ್ತಿ ಟೈಟಾಗಿ ಸುತ್ತಿ ಅದ್ರ ಮೇಲೆ ತೆಳವಾದ ಈ ಹೆಣ್ಮಕ್ಳ ದುಪ್ಪಟ್ಟ ಇರ್ತದೆ ನೋಡಿರಿ ಅದನ್ನು ಕಟ್ಕೋಬೇಕು ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಟೈಟ್ ಹೇಳೋದು ಕಟ್ಕೊಳ್ಳೋದು ಮೂರು ದಿನ ಅದರಿಂದ ಮೂರು ದಿವಸದಲ್ಲಿ ನಿಮ್ಮ ಬೆಲ್ಲಿ ಫ್ಯಾಟು ಭಾಳ ಬೇಗ ವೇಗವಾಗಿ ಕರಗಿರುತ್ತೆ ಇದಿಷ್ಟು ಮಾಡಬಹುದು ಇನ್ನು ಅದಕ್ಕೇ ಹಿಂದೇನು ಮಾಡ್ತಾಯಿದ್ರು ಅಂದರೆ ಅಂತ ಹಾಕ್ತಿದ್ರು ಆ ಡಾಬ್ ಹಾಕೋದ್ರಿಂದ ಏನಾಗ್ತಿತ್ತು ಸೊಂಟದ ಬೊಜ್ಜು ಕರಗ್ತಿತ್ತು ಇದಾದ ಮೇಲೆ ಒಂದಿಷ್ಟು ಮನೆ ಮದ್ದನ್ನು ಹೇಳ್ತೇನೆ ಸೇವನೆ ಮಾಡಲಿಕ್ಕೆ ಈ ಸೋರೆಕಾಯಿ ಜ್ಯೂಸು ಕುಂಬಳಕಾಯಿ ಜ್ಯೂಸು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಇದನ್ನು ಒಂದೊಂದು ತಿಂಗಳು ಸೇವನೆ ಮಾಡಬೇಕು ಮೂರು ದಿವಸಗಳನ್ನ ಮೂರು ತಿಂಗಳು ಸೇವನೆ ಮಾಡೋದ್ರಿಂದ ಫ್ಯಾಟ್ ಮೆಟಾಬಲಿಸಮ್ ಕ್ರಿಯಾಶೀಲವಾಗಿ ಬೊಜ್ಜು ಕರಗುತ್ತೆ ರಾತ್ರಿ ಮಲಗಬೇಕಾದ್ರೆ ಜೀರಿಗೆ ಕಷಾಯ ಕುಡಿಬೇಕು ಎರಡು ಚಮಚ ಜೀರಿಗೆ ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗ್ಲಾಸ್ಗಿಳಿಸಿ ರಾತ್ರಿ ಮಲಗುವಾಗ ಅದನ್ನು ಸೇವನೆ ಮಾಡಬೇಕು ಒಂದು ತಿಂಗಳು ಜೀರಿಗೆ ಕಷಾಯ ಕುಡೀರಿ ನೆಕ್ಸ್ಟು ಹಸಿ ಶುಂಠಿ ಕಷಾಯ ಕುಡೀರಿ ಮೂರನೇ ತಿಂಗಳು ಅಂತ ಹೇಳಿದ್ರೆ ಬಿಲ್ಪತ್ರೆ ಕಷಾಯ ಕುಡೀರಿ ಬಿಲ್ಪತ್ರೆ ಎಷ್ಟು ಹಾಕಬೇಕು ಹಸಿ ಶುಂಠಿ ಎಷ್ಟು ಹಾಕಬೇಕಂದ್ರೆ ಹಸಿ ಶುಂಠಿ ಪೇಸ್ಟ್ ಒಂದು ಚಮಚ ಹಾಕಬೇಕು ಅದನ್ನು ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗಿಳಿಸೋದು ಎಲೆ ಒಂದು ಮುಷ್ಟಿ ಹಾಕೋದು ಅದನ್ನು ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗಳಿಸಿ ಕುಡಿಯೋದು ಹೀಗೆ ವಿಭಿನ್ನವಾಗಿ ಮೂರು ತಿಂಗಳು ಮೂರು ರೀತಿ ಕಷಾಯಗಳು ಮೂರು ತಿಂಗಳು ಮೂರು ರೀತಿ ಜ್ಯೂಸ್ಗಳನ್ನ ಸೇವನೆ ಮಾಡೋದು ಆಮೇಲೆ ಆಹಾರದಲ್ಲಿ ಹೆಚ್ಚು ಸೊಪ್ಪು ತರಕಾರಿಗಳನ್ನು ಸೇವನೆ ಮಾಡೋದು ಕಾರ್ಬೋಹೈಡ್ರೇಟನ್ನು ಕಮ್ಮಿ ಮಾಡೋದು ಈಗ ಮಾಡ್ತಾ ಬಂದರೆ ನಿಮ್ಮ ಬೆಲ್ಲಿ ಫ್ಯಾಟ್ ಬೇಗ ಕರಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇಪ್ಪತ್ತೊಂದು ದಿವಸ ನೀವು ಸೊಪ್ಪು ತರಕಾರಿಗಳ ಸೇವನೆಯನ್ನು ಮಾಡೋದ್ರಿಂದ ಕೂಡ ಬೇಗ ಬೆಲ್ಲಿ ಫ್ಯಾಟ್ ಕರಗುತ್ತೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲಿ ಪೇಜ್ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣಭಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಪಂಚಕರ್ಮ ಚಿಕಿತ್ಸೆ ಈ ಒಂದು ಸಮಸ್ಯೆಗೆ ಪರಿಹಾರ ಅಂತಲೂ ಹೇಳ್ಬೋದು ನಿಮ್ಮ ಹತ್ತಿರದ ವೈದ್ಯರ ಹತ್ರ ಹೋಗಿ ನೀವು ಆ ಚಿಕಿತ್ಸೆಯನ್ನು ತೆಗೆದುಕೊಂಡರೆ ಬೆಲ್ಲಿ ಫ್ಯಾಟ್ ಬೇಗ ಕರಗುತ್ತೆ ಇದನ್ನು ನಾವು ಆಯುರ್ವೇದದ ವಿಧಿವಿಧಾನದ ಮೂಲಕ ಸರಿಪಡಿಸ್ಕೊಳ್ಳೋದು ಭಾಳ ಸೂಕ್ತ ಅದಕ್ಕೆ ಅಂತಿಂಥ ಸರ್ಜರಿ ಮಾಡಿಸ್ಕೊಳ್ಳಿಕ್ಕೆ ಹೋಗಿ ಪ್ರಾಣಕ್ಕೆ ಅಪಾಯ ಆಗುತ್ತೆ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಆ ಆಯುರ್ವೇದ ಯೋಗದ ಮೂಲಕ ಪರಿಹಾರ ಇದೆ ಅಂತ ಹೇಳಿದೆ ಆ ಒಂದು ಪರಿಹಾರ ಇದೆ ಅಂತ ನಾ ಹೇಳಬಹುದು ಅದನ್ನು ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ನೀವೇ ಮಾಡಬೇಕಾಗುತ್ತೆ ಅದನ್ನು ಸರಿಯಾಗಿ ತಿಳ್ಕೊಬೇಕಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಕ್ಷಣ ಆಗ್ತದೆ